ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾನಗರದ ಪಾಂಡುರಂಗ ರುಕ್ಮಿಣಿ ಸಮುದಾಯ ಭವನದಲ್ಲಿ ರಾಜ್ಯ ಕಾಡುಕುಲ್ಲರ ಎಸ್ಟಿ ಹೋರಾಟ ಜಾಗೃತಿ ಸಭೆ ನಡೆಸಲಾಯಿತು. ನಮ್ಮ ಹಿರಿಯರು ಹಾಗೇನೆ ಚಿನ್ನಪ್ಪ ಮೇಷ್ಟ್ರು ಅಂತಂದು
ಎಲ್ ಮೈಸೂರು ಮಲಗಿರಿನವರು ನೆಕ್ಸ್ಟ್ ಆಮೇಲೆ ಗಾಂಧಿ ತತ್ವವಾದಿಗಳು ಅವರು ಈ ಸಭೆಗೆ ಬಂದ ಆಗಮನ ಕೊಟ್ಟಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ರಂಗಶರಣ ಅವರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ರೂಪುರೇಷೆ ಇರಬಹುದು ನೆಕ್ಸ್ಟ್ ಆಮೇಲೆ ಅದಕ್ಕೆ ಸಂಪನ್ಮೂಲ ಇರಬಹುದು ಎಲ್ಲದಕ್ಕೂ ಎಗಲಿಗೆ ಎಗಲು ಕೊಟ್ಟರು ಇವತ್ತು ಅದೇನ್ ಬಂದ್ರು ನನಗೇನೆ ಮನ್ನಡೆ ಮುಂದೊಬ್ಬರು ಏನಂತಂದು ಇವತ್ತು ಧೈರ್ಯ ಅಸ್ಥೈರ್ಯ ನಾವು ಕಾಡು ಬಂದ್ರು ಉಸಿರಾದಲ್ಲೇ ರಾಜಧಾನಿ ಮಾಡ್ಕೊಂಡು ಮಾಡಬೇಕು ಯಾಕಂದ್ರೆ ಇದು ಸೆಂಟ್ರಲ್ ಪ್ಲೇಸ್ ಆಗಿರೋದ್ರಿಂದ ಇವು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಎರಡೂ ಕಡೆಯಿಂದ ಇಲ್ಲಿ ಬಂದು ಸೇರ್ತಾರೆ ನೀವು ಉಸಿರಾದಲ್ಲೇ ಮಾಡಿ ಇದೊಂದೇ ನಾವು ಒಂದು ಶಕ್ತಿ ಕೇಂದ್ರ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಇದಕ್ಕೆ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ಜೈರಾಮಣ್ಣ ಬಂದಿದ್ದಾರೆ ಅವ್ರಿಗೆ ಹಾಗೇನೆ ನಮ್ಮ ತಾಲೂಕಿನ ಅಳಿಯಂದ್ರು ನೆಕ್ಸ್ಟ್ ಟೈಮ್ ನಿವೃತ್ತ ಇಂಜಿನಿಯರ್ ಅಷ್ಟೇ ಉಮ್ಮಸಿರಂತ ನಮ್ಮ ಪ್ರಭಾವಿ ನಾಯಕರು ಆದಂತ ಶಣ್ಮುಖಪ್ಪರು ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮಸ್ಕಾರಗಳನ್ನು ಹೇಳ್ತಾ ಪ್ರಾಸ್ತಾವಿಕವಾಗಿ ಹೇಳ್ತಕ್ಕಂತ ಒಂದು 5 ನಿಮಿಷದ ಮಾತುಗಳನ್ನ ಗಮನ ಇಟ್ಟು ಕೇಳಬೇಕು ಯಾಕಂದ್ರೆ ಇವತ್ತು ಏನ್ ಆಗಬೇಕು ಇವತ್ತು ಅಂತಕಂತ ಒಂದು ಸಂಗತಿ ಇವತ್ತಿನ ನಂತರ ಏನಾಗಬೇಕು ಅನ್ನೋದು ಎರಡನೇ ಸಂಗತಿ ಎರಡು ಸಂಗತಿಗಳನ್ನ ನಾವು ಸ್ವಲ್ಪ ಧ್ಯಾನಿಸಿ ಕೇಳಿಸ್ಕೊಳ್ಬೇಕು ಅದರಂತೆ ಕಾರ್ಯಕ್ರಮಗಳು ಮುಂದುವರಿತವೆ ನಾವು ಅದರಂತೆ ಹೋಗಬೇಕಾಗುತ್ತೆ ಅನ್ನ ಕಾರಣಕ್ಕೆ ಒಂದು ಅಸ್ತಿತ್ವದ ಪ್ರಶ್ನೆ ಒಂದು ಹೇಳಬೇಕಾಗುತ್ತೆ ನಾವು ಬಂದು ವೇಳೆ ನಾವು ಅರ್ಥ ಮಾಡ್ಕೊಳ್ಳಿ ಈಗ ಯಾದವ ಇವೆಲ್ಲ ಬಂದು ನೀವೆಷ್ಟು ಜನರನ್ನ ಆಲೋಚನೆ ಮಾಡ್ತಿರಲಿಲ್ಲ ಯಾದವ ಅನ್ನೋದೇ ಒಂದು ದೊಡ್ಡ ಒಡೆತ ನಮಗೆ ಅದು ಬೆಟಂಭೂತವಾಗಿ ನಮ್ಮನ್ನ ಅಪ್ಪಳಿಸ್ತಾ ಇದೆ ಈಗ ಅದು ಸೂಕ್ಷ್ಮದ ಅರ್ಥ ಯೋಚನೆ ಮಾಡಿದ್ರೆ ಚಿಂತನೆ ಮಾಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ ಮತ್ತೆ ನಾವು ಹಾಗಾದ್ರೆ ಯಾರು ನಾವು ಕಾಡುಗೊಂಡ್ರು ಅಂತಕ್ಕಂಥದ್ದು ಒಂದು ಅರ್ಥ ಮಾಡ್ಕೊಳ್ರಿ ನಾವು ಪ್ರತ್ಯೇಕ ಜಾತಿ ನಾವು ಯಾರಿಗೂ ಉಪಪಂಗಡವಲ್ಲ ಉಪ ಜಾತಿಯೂ ಅಲ್ಲ ನಮಗೆ ಸಮಾನಾಂತರ ಪದಗಳು ಎರಡು ಅಡವಿಗೊಲ್ಲ ಮತ್ತು ಹಟ್ಟಿಗೊಲ್ಲ ಇದನ್ನ ನಾವಷ್ಟೇ ಹೇಳಿಲ್ಲ ಕಳೆದ 300 ವರ್ಷದಿಂದ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದು ಇನ್ನೊಬ್ಬ ಬಂದು ಮೂಡಿಗಿರಿಯಪ್ಪ ದಯಮಾಡಿ ವೇದಿಕೆ ಮೇಲೆ ಬನ್ನಿ ನಿಮಗೂ ಕೂಡ ಸ್ವಾಗತ ಬನ್ನಿ ಮೂಡಿಗಿರಿಯಪ್ಪ 300 ವರ್ಷದಿಂದ ಬ್ರಿಟಿಷ್ ಅಧಿಕಾರಿ ಹೇಳಿದ್ದಾರೆ ಅವನಿಗೆ ಜಾತಿ ಬಗ್ಗೆ ಗೊತ್ತಿರಲ್ಲ ಜಾತಿ ಹೆಸರುಗಳು ಗೊತ್ತಿರಲ್ಲ ಅವನು ಹೇಳಿದಾಗ ಯಾಕೆ ಹೇಳ್ದ ಅಂದ್ರೆ ಅವನಿಗೆ ನಮ್ಮವರೇ ಕಾಡುಗಳು ಹೇಳಿದ್ದಾರೆ ತುಮಕೂರು ಕೃಷ್ಣ ಬ್ಯಾಂಕ್ ಅಧ್ಯಕ್ಷ ಆದಂತ ಶಿವಣ್ಣ ಕೂಡ ವೇದಿಕೆಗೆ ಬರ್ಬೇಕು ನಿಮಗೂ ಕೂಡ ಸ್ವಾಗತ ದಯಮಾಡಿ ಬನ್ನಿ ಹಾಗೆ ಕಾಡುಗೊಲ್ಲರು 300 ವರ್ಷದಿಂದ ಆ ಬ್ರಿಟಿಷ್ ಅಧಿಕಾರಿಗೆ ಹೇಳಿದ್ದಾರೆ ಅಂದ್ರೆ ನಾವು ಕಾಡುಗೊಲ್ಲರು ಅನ್ನೋದು ನಿಜ ಅದೇ ದೊಡ್ಡ ದಾಖಲೆ ಫ್ರಾನ್ಸಿಸ್ ಬುಕಾನನ್ ಬರೆದಿದ್ದಾರೆ ಅಂದ್ರೆ ನಾವು ಕಾಡುಗೊಲ್ಲರು ಅನ್ನೋ ತೀರ್ಮಾನ ಆಯ್ತು ನಮ್ಮ ಸಂಸ್ಕೃತಿ ಎಂತದ್ದು ಅಂದ್ರೆ ನಮ್ದು ಕಟ್ಟೆ ಮನೆ ಸಂಸ್ಕೃತಿ ಕಟ್ಟೆ ಮನೆಗಳು ಬುಡಕಟ್ಟು ಸಂಸ್ಕೃತಿ ಒಳಗಡೆ ಬರ್ತವೆ ಕಟ್ಟೆ ಮನೆಗಳು ಜಾತಿ ಅಲ್ಲ ನಮ್ದು ವಂಶ ಬೇರೆ ಜಾತಿ ಅಲ್ಲ ಜಾತಿ ಬುಡಕಟ್ಟು ಸಮಾಜ ವಿಜ್ಞಾನ ಓದಿದ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ನಾವು ಕಟ್ಟೆ ಮನೆ ಸಂಸ್ಕೃತಿಯವರು ಕಟ್ಟೆ ಮನೆ ಅಂದ್ರೆ ಎಷ್ಟು ಮೂರು ನಿರ್ದಿಷ್ಟವಾಗಿ ನಮಗೆ ಗೊತ್ತಿರ್ಬೇಕಂತ ಗೊತ್ತಿಲ್ಲದ ಕ್ಲಿಯರ್ ಆಗಲ್ಲ ಯಾಕಂದ್ರೆ ನಾಳೆ ಎಸ್ ಟಿ ಆದ್ರೆ ತಕರಾರುಗಳು ಬಂದ್ರೆ ಇವನ್ನ ಹೇಳ್ಬೇಕಾಗುತ್ತೆ ದೇವರಾಜ ಸಂಶೋಧನಾ ಸಂಸ್ಥೆಗೆ ಅವರು ಹಿಂದುಳಿದ ವರ್ಗದ ಜವಾಬ್ದಾರಿ ತಗೊಂಡಿದ್ದಾರೆ ಕಾಡುಗೊಲ್ಲರ ನಿಗಮಕ್ಕೆ ನಾನು ಹೋಗಿ ಅಲ್ಲಿ ಚರ್ಚೆ ಮಾಡಿ ನೋಡಿ ಕಟ್ಟೆ ಮನೆ ಲಕ್ಷಣಗಳಿದಾವಲ್ಲ ಅವುಗಳ ಅದು ಇನ್ಕಾರ್ಪೊರೇಟ್ ಮಾಡಿದ್ರೆ ಮುಂದೆ ನಮಗೆ ಸುಲಭ ಆಗುತ್ತೆ ಅವರು ಜನರಲ್ ಮ್ಯಾನೇಜರ್ ಕೋಟಪ್ಪ ಅಂತ ಹೇಳಿದ ಸರ್ ನೀವು ಕಾಡುಗೊಲ್ಲ ಸಚಿವೆ ತಗೊಂಡ್ರಾಯ್ತು ಅದೊಂದೇ ಅಲ್ಲ ಮತ್ತೆ ಯಾರಾದ್ರೂ ಸುಳ್ಳು ಸಚಿವೆ ತಗೊಂಡು ಏನ್ ಮಾಡ್ತೀರಿ ಮತ್ತೆ ಏನ್ ಮಾಡೋದಂತ ನನ್ನೇ ಕೇಳಿದ್ರು ಅದಕ್ಕೆ ಈ ಬೈಲಾದಲ್ಲಿ ಇನ್ಕಾರ್ಪೊರೇಟ್ ಮಾಡ್ರಿ ಅಂತ ಹೇಳಿ ಒಂದು ಹೇಳಿ ಬಂದಿದ್ವಿ ಅದೆಷ್ಟು ಮಾಡ್ತಾರೆ ಏನೋ ನೋಡ್ಬೇಕು ಹಾಗಾಗಿ ನಮ್ದು ಕಟ್ಟೆ ಮನೆ ಸಂಸ್ಕೃತಿ ಮೂರು ಕಟ್ಟೆ ಮನೆ ಏನು ಎಂಕಲ್ಗುಡ್ಡ ತಾಳುಬಟ್ಟಿ ಮತ್ತು ವೆಂಕಲ್ಲ ಕರಿಯೋಬನಹಳ್ಳಿ ತಾಳುಬಟ್ಟಿ ಮತ್ತು ರಾಮನಹಳ್ಳಿ ಮೂರು ಕಟ್ಟೆ ಮನೆ ನಮ್ಮ ವ್ಯಾಪ್ತಿ ಎಲ್ಲಿದೆ ಅಂದ್ರೆ ನಾವು ಮೂಲ ಹಿರಿಯೂರು ಮೂಲದಿಂದ ಹೊರಟವರು ಕಾಲಾಂತರದಲ್ಲಿ ಬದುಕನ್ನು ಹರಿಸ್ತಾ ದೂರ ದೂರ ಹೋಗಿ ವಲಸೆ ಹೋಗಿ ಎಲ್ಲರಿಗೂ ಇವತ್ತು ಮಳವಳ್ಳಿ ಮಂಡ್ಯ ತನಕ ಹೋಗಿದ್ವಿ ಶಿವಮೊಗ್ಗ ತನಕ ಹೋಗಿದ್ವಿ ಬಂಡ್ರಿ ಸಂಡೂರು ಉತ್ತರದಲ್ಲಿ ಹೋಗಿದ್ವಿ ಪಾಲ್ಗೊಡ ಆ ಕಡೆ ಹೋಗಿದ್ವಿ ನಾವು ಅಂದ್ರೆ ನಾವೆಲ್ಲ ಮೂಲ ಹಿರಿಯೂರು ಮೂಲದರಾಗಿದ್ದರಿಂದ ನಾವು ಪ್ರಧಾನವಾಗಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಇದ್ದೀವಿ ಹೀಗೆ ನಾವು ವಲಸೆ ಹೋಗಿದ್ದರಿಂದ ಬಳ್ಳಾರಿಗೆ ಒಂದು ಎರಡು ತಾಲೂಕಲ್ಲಿದ್ದೀವಿ
ದಾವಣಗೆರೆ ಮೂರು ತಾಲೂಕಲ್ಲಿದ್ವಿ, ಚಿಕ್ಕಮಗಳೂರು ಮೂರು ತಾಲೂಕು ಎರಡು ತಾಲೂಕಲ್ಲಿ, ಹಾಸನ ಎರಡು ತಾಲೂಕು, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯದಲ್ಲಿ, ರಾಮನಗರದಲ್ಲಿ ಇಷ್ಟಿದ್ವಿ. ಅದು ಆಂಧ್ರದ ವಿಷಯ. ಆಂಧ್ರದಲ್ಲಿ ಕೂಡ ಕಲ್ಯಾಣ ದುರ್ಗ ಮತ್ತೆ ಮಡಸಿರ ಆಮೇಲೆ ಪಕ್ಕದ ರಾಯದುರ್ಗ ಮೂರು ತಾಲೂಕುಗಳಲ್ಲಿ ಕೂಡ ಇದ್ದೀವಿ ತಾವು. ಇದು ನಮ್ಮ ವ್ಯಾಪ್ತಿ ಅಂತೇಳಿ. ಹಾಗೆ ನಮ್ಮ ದೇವರುಗಳು ಯಾವುವು ಅಂತಂದ್ರೆ, ಇದು ಬಹಳ ಮುಖ್ಯವಾದಂಥದ್ದು. ನಾಳೆ ದಿವಸ ತಕರಾರು ಬಂದ್ರೆ ಇದ್ರ ಮೂಲಕನೇ ಬಗೆಹರಿಸ್ಬೇಕು. ನಾವು ದೇವರುಗಳನ್ನ ಎರಡು ಮಾಡಿದ್ವಿ ಪೂಜೆನ. ಯಾವುದು? ಒಂದು, ನಮ್ಮ ಹಿರಿಯರನ್ನ ಪೂಜೆ ಮಾಡಿದ್ವಿ ನಾವು. ಬುಡಕಟ್ಟು ಲಕ್ಷಣ ಅದೇನೆ, ಹಿರಿಯರನ್ನ ಪೂಜೆ ಮಾಡಿದ್ವಿ. ಆಮೇಲೆ ಪ್ರಕೃತಿಯನ್ನ ಪೂಜೆ ಮಾಡಿದ್ವಿ. ಪ್ರಕೃತಿಯನ್ನು ಯಾವ ರೀತಿ ಪೂಜೆ ಮಾಡಿದ್ವಿ ಅಂದ್ರೆ, ಮೊದಲು ಬೆನವನ್ನು ಮಾಡಿದ್ವಿ, ಅದರಿಂದ ಸುಧಾರಣೆಗೊಂಡಂತ ಅಲುಗನ್ನು ಮಾಡಿದ್ವಿ, ಅದರಿಂದ ಸುಧಾರಣೆಗೊಂಡಂತ ಪೆಟ್ಟಿಗೆಯನ್ನ ಮಾಡಿದ್ವಿ. ಅದ್ರ ಆಚೆಗೆ ನಾವು ಹೋಗಿಲ್ಲ. ನಾಳೆ ದಿವಸ ಎಸ್ಟಿ ಕಮಿಷನ್ ಮುಂದೆ ಇವನ್ನೆಲ್ಲ ನಾವು ಹೇಳಬೇಕಾಗುತ್ತೆ. ಈ ವೇಳದನ್ನು ಬೇರೆ ಹೇಳಿದ್ವಿ ಬಿದ್ದು ಈ ಬಿದ್ದೋಗಿರೋದು ಅಂತೇನೆ. ಆಯ್ತಾ? ಇದು ಇದು ಸಂಸ್ಕೃತಿ. ಆಮೇಲೆ ನಮ್ಮ ಸಂಬಂಧಗಳು ಹೆಂಗ್ ಮಾಡ್ತೀವಿ ಅಂತಂದ್ರೆ, ಹಿಂದೆ ನಮ್ಮ ಹಿರಿಯರು ಮಾಡಿಕೊಟ್ಟರು, ನೆಂಟರು ನೆಂಟಸ್ಥಾನ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕಟ್ಟೆ ಮನೆಗಳನ್ನ ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಬೆಡಗಳನ್ನ ಹೇಳಿದ್ರು. ಸವರ್ಣೀಯರು, ಸವರ್ಣೀಯರು ಹೇಗೆ ಗೋತ್ರಗಳನ್ನ ಹೇಳ್ತಾರೋ ಹಾಗೆ ನಾವು ಕುಲಗಳನ್ನ ಅಥವಾ ಅದರ ಪರ್ಯಾಯ ಪದಗಳಾದ ಬೆಡಗು ಮತ್ತು ಬಳಿ, ಕುಲ ಬೆಡಗು ಬಳಿ ಮೂರು ಒಂದೇ ಅರ್ಥ. ಇವು ಮೂರನ್ನ ಬಳಸ್ತೀವಿ. ಯಾವ ಕುಲದಲ್ಲಿ ಯಾವ ಕುಲದವ್ರು ಯಾವ ಕುಲದವ್ರು ಮದುವೆ ಆಗ್ಬೇಕು ಅಂತ ಹೇಳಿ ನಿರ್ದಿಷ್ಟಪಡಿಸಿದ್ರು ನಮ್ಮ ಹಿರಿಯರು. ಆ ಕುರುಗಳಿದಾವೆ, ಮೂರು ಕಟ್ಟೆ ಮನೆಗಳಲ್ಲಿ ಕೂಡ ಕುರುಗಳಿದಾವೆ. ಒಟ್ಟು 18 ಇದಾವೆ. 18ನಲ್ಲಿ ಮತ್ತೆ ಉಪಕುಲ ಉಪ ಬೆಡಗಳಿದಾವೆ. ಅವು ಒಂದೊಂದು ಕುಟುಂಬಗಳು ಬೇಕಾದಷ್ಟು ಇದಾವೆ. ಸೋಮನವ್ರು ಬಂದ್ರೆ 9 ಇದಾವೆ, ಕರಡಿಗೆ ಹೋದಾಗ 5-6 ಇದಾವೆ, ಹೀಗೆಲ್ಲ ಇದಾವೆ. ಇವು ಸ್ಥೂಲವಾಗಿ ನಾವು ಬರೋದು ಅಂದ್ರೆ ಏನು ಅಂತಕ್ಕಂಥದ್ದು, ಇದನ್ನ ಅರ್ಥ ಮಾಡಿ. ಆದ್ರೆ ಈಗ ಬೇರೆ ಬೇರೆ ವ್ಯವಹಾರಗಳಾಗ ನಡೆದೋಗಿದೆ. ಮಗ ಏನಾಗಿದಾವೆ, ಯಾದವನ್ನ ಹೆಸರು ಬಂತು, ಕೃಷ್ಣನ ಪೂಜೆ ಮಾಡಕ್ ಶುರು ಮಾಡಿದ್ವಿ. ಸಾಂಸ್ಕೃತೀಕರಣ ಅಂತ ವಿಜ್ಞಾನದಲ್ಲಿ ಇವೆಲ್ಲ ಬದಲಾವಣೆ ಆಗಿ ಹೋಗ್ತಿದಾವೆಲ್ಲ. ಆದ್ರೂ ನಮ್ಗೆ ಎಸ್ ಟಿ ಟ್ಯಾಗ್ ಬೇಕು, ಎಸ್ ಟಿ ಆಗಿ ಇರಬೇಕು, ಬುಡಕಟ್ಟು ಜನರನ್ನ ಅಸ್ಮಿತೆಯನ್ನು ಉಳಿಸ್ಕೋಬೇಕು ಅಂದ್ರೆ, ಈಗ ನಾನು ಹೇಳಿದಂತ ಸಂಗತಿಗಳಿದಾವಲ್ಲ ಅದರಲ್ಲಿ ವ್ಯವಹರಿಸಿದ್ರೆ ಮಾತ್ರ ನಾವು ಅದಕ್ಕೆ ಇದು ಇದಾಗ್ತೀವಿ. ಇಲ್ಲ ಅಂದ್ರೆ ನಾವು ಒಂದು ಮಾತು ಆಡಳಿತ ಪರಿಭಾಷೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಸ್ಟ್ ಹಿಂದೂಸ್ ಅದನ್ನ ಕನ್ನಡದಲ್ಲಿ ಸವರ್ಣೀಯರು ಅಂತ ಹೇಳ್ತಾರೆ. ಸವರ್ಣೀಯರು ಅಂತ ಲಕ್ಷಣಗಳು ಹೇಳಿದ್ರೆ, ವ್ಯವಹರಿಸಿದ್ರೆ, ನಡ್ಕೊಂಡ್ರೆ, ಆಚರಿಸಿದ್ರೆ ನಾವು ಎಸ್ ಟಿ ಆಗಕ್ಕಾಗಲ್ಲ. ಇದು ವಾಸ್ತವ ಸಂಗತಿಗಳು. ಆಯ್ತಾ? ಇಷ್ಟು ಸಂಕ್ಷಿಪ್ತವಾಗಿ. ಇನ್ನೊಂದು ಎಸ್ ಟಿದು ಒಂದು ಸ್ವಲ್ಪ ಮಾತಾಡಬೇಕಾಗ್ತದೆ. ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟಿದೆ, ಬಹಳ ಸ್ಟ್ರಾಂಗ್ ಆಗಿ. ಸಾವಿರಾರು ಜನಗಳು ವ್ಯವಹರಿಸ್ತಾರೆ, ಬೇರೆ ಜನಗಳು, ಬೇರೆ ಜಾತಿಯರು, ಆಸಕ್ತಿರೋರೆಲ್ಲ ವ್ಯವಹರಿಸ್ತಾರೆ, ವಿಷಯಗಳು ಹೋಗ್ತವೆ. ಆದ್ರೆ ಎಷ್ಟು ಜನಕ್ಕೆ ನಿಜವಾಗ್ಲೂ ಎಸ್ ಟಿ ಯಾರದ್ ಹೇಗೆ ಅನ್ನೋದು ಗೊತ್ತಲ್ಲ. ತಿಳ್ಕೊಳ್ಳ ಪ್ರಯತ್ನ ಪಟ್ಟೆ ಸಂತೋಷ. ಆದ್ರೆ ಸ್ಥೂಲವಾಗಿ ಹೇಳ್ತೀವಿ, ಯಾಕಂದ್ರೆ ನಾವು ಸರ್ಕಾರಿ ಅಧಿಕಾರ ಮಾಡಿದ್ರಿಂದ ಇವೆಲ್ಲ ಗೊತ್ತಾದ್ರು, ಇಲ್ಲ ಅವ್ರಿಗೆ ಬಹುಶಃ ಗೊತ್ತಾಗ್ತಿರಲಿಲ್ಲ. ಈಗ ಒಂದು ಅರ್ಜಿ ಹೋದ್ರೆ, ಅರ್ಜಿ ಆಯ್ತು, ತೀರ್ಮಾನ ಆಯ್ತು, ಕುಲಶಾಸ್ತ್ರ ಅಧ್ಯಯನವೆಲ್ಲ ಆದ್ರು, ರಾಜ್ಯ ಸರ್ಕಾರಗಳು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಯಾಕಂದ್ರೆ ಎಸ್ ಟಿ ಎಸ್ ಸಿ ಮಾಡೋದು ಕೇಂದ್ರ ಸರ್ಕಾರ ಮಾತ್ರ, ಬೇರೆ ಯಾರು ಅಲ್ಲ. ಅವ್ರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೊದಲನೇ ಅಗತ್ಯ ಅಂದ್ರೆ ರಾಜ್ಯ ಸರ್ಕಾರದ ಶಿಫಾರಸು. ರಾಜ್ಯ ಸರ್ಕಾರದ ಶಿಫಾರಸು ಬಹಳ ಮುಖ್ಯವಾಗಿ. ದೆಹಲಿಗೆ ಹೋದ್ಮೇಲೆ ಅಲ್ಲಿ ಎರಡು ಸಂಸ್ಥೆಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಒಂದು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ, ಅಂದ್ರೆ ದೇಶದ ಮಹಾ ನೋಂದಣಾಧಿಕಾರಿಗಳು ಅಂತ. ಅವ್ರು ಯಾಕಂದ್ರೆ ಅವರು ಇದಂತ ದೇಶದ ಎಲ್ಲಾ ವ್ಯವಹಾರಗಳನ್ನ ಅದು ಗೃಹ ಮಂತ್ರಾಲಯದ ಕೆಳಗಡೆ ಬರುತ್ತೆ. ಅವರು ಇನ್ನೊಂದು ಮುಖ್ಯವಾದದ್ದು ನ್ಯಾಷನಲ್ ಕಮಿಷನ್ ಫಾರ್ ಎಸ್ಟೀಸ್, ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗದ ರೂಪ ಅಧಿಕೃತ ವ್ಯಕ್ತಿಗಳು. ಅವರು ಇವರೆರಡೂ ತೀರ್ಮಾನ ತಗೋಬೇಕಾಗುತ್ತೆ. ಇವರೆರಡು ಈ ವರದಿಗಳೆಲ್ಲ ಪರಿಶೀಲನೆ, ಇದರ ಸತ್ಯಾಂಶ ಇದೆ, ಇದು ಮಾಡಬಹುದು, ಮಾನದಂಡಗಳಲ್ಲಿ ಬರುತ್ತೆ ಅನ್ನೋದಾದ್ರೆ ಅವ್ರು ಒಪ್ಕೋತಾರೆ. ಇವರಿಬ್ಬರು ಒಪ್ಕೊಂಡು ಆದ್ಮೇಲೆ ಸಂಬಂಧಪಟ್ಟಂತ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಇದೆಯಲ್ಲ, ಅದು ಅವರಿಗೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿನೋ ಕನ್ಸಲ್ಟೇಟಿವ್ ಕಮಿಟಿ ಏನೋ ಇರ್ತದೆ, ಅಲ್ಲೆಲ್ಲ ಹೋಗಿ ಅಲ್ಲಿಂದ ತೀರ್ಮಾನ ಆಗಿ ಕ್ಯಾಬಿನೆಟ್ ಹೋಗುತ್ತೆ. ಕ್ಯಾಬಿನೆಟ್ನಲ್ಲಿ ಅದು ಇಲ್ಲಿಂದಲೂ ಹೋಗ್ಬೋದು, ಗೃಹ ಮಂತ್ರಾಲಯದಿಂದ ಹೋಗ್ಬೋದು. ಗೃಹ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ತೀರ್ಮಾನ ಆದಂತ ಒಪ್ಪಿಗೆ ಆದ್ರೆ ಅವರು ಅಲ್ಲಿ ಅದನ್ನ ಪಾರ್ಲಿಮೆಂಟ್ಗೆ, ಸಂಸತ್ತಿಗೆ ಕಳಿಸ್ತಾರೆ. ಸಂಸತ್ತಿನಲ್ಲಿ ಎರಡೂ ಸದನಗಳು, ಮೇಲ್ಮನೆ ಮತ್ತೆ ಕೆಳಮನೆ, ಎರಡೂ ಅನುಮೋದನೆ ಕೊಟ್ಟರೆ ಅದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಿ, ರಾಷ್ಟ್ರಪತಿಗಳ ಅಂಕಿತ ಆದ್ಮೇಲೆ ಎಸ್ ಟಿ ಆಗಿ ಅದನ್ನ ಜಾರಿಗೆ ಕೊಟ್ಟಾಗ
ಅದು ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಇದು ಪ್ರೊಸೀಜರ್, ಇದು ಗೊತ್ತಿಲ್ಲದೆ ನಮ್ಮ ಬಹಳ ಪಾಪ ತಪ್ಪು ಅಂತ ಏನಲ್ಲ, ಗೊತ್ತಿರಲ್ಲ ಹೇಗೆ ಹೇಗೆ ಸುಮ್ಮನೆ ವ್ಯವಹರಿಸ್ತಾ ಇದ್ದಾರೆ. ಇಂಥ ಸಂಗತಿಗಳು ನಮ್ಮ ನಮ್ಮ ಮಧ್ಯೆ ಚರ್ಚೆ ಆದಾಗ ಅದಕ್ಕೆ ಒಂದು ದಿಕ್ಕು ದೇಶ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ. ಇನ್ನು ಇನ್ನೊಂದು ಎರಡು ಅಂಶಕ್ಕೆ ಹೇಳ್ತದೆ. ಇನ್ನೊಂದು ಈಗ ಕಾಡುಗಳನ್ನು ಸಂಖ್ಯೆ ಬಗ್ಗೆ ಬಹಳಷ್ಟು ನಡೀತಾ ಇದೆ. ಒಂದು ನೆನಪಿಟ್ಕೊಳ್ಳಿ, ನಾವು 2018ರಲ್ಲಿ ಅಧಿಕೃತವಾಗಿ ಸರ್ಕಾರಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರಿರೋದು 2018ರಲ್ಲಿ. ಅಂದ್ರೆ ಅವಾಗಲೇ ನಾವು ಕಾಡುವುದಾಗಿರೋದು ಕಾನೂನಿನಲ್ಲಿ ತಿಳ್ಕೊಳ್ರಿ. ಯಾರೋ ಸರ್ಕಾರಕ್ಕೆ ಪತ್ರಗಳು ಯಾರೋ ಬರೆದು ಕುತಂತ್ರಿಗಳು ಕಾಡುಗೊಳದಲ್ಲಿದ್ದಾರೆ ಅನ್ನೋದು ಒಂದು ಲೆಕ್ಕದ ನಿಜ. ಯಾಕಂದ್ರೆ ದಾಖಲೆ ಇರಲೇ ಇಲ್ಲಲ್ಲ, ನಾವಿದ್ದೀವಿ ಕಾಡುಗೊಳದಿದ್ದೀವಿ, ಯಾರು ದಾಖಲೆ ಇರಲಿಲ್ಲ. ದಾಖಲೆ ಬಂದದ್ದು 2018ರಲ್ಲಿ. ನೀವು ಸರ್ಟಿಫಿಕೇಟ್ ತರಬೇಕಾದ್ರೆ ನೋಡಿ, ನಾವು 2018ರಿಂದ ಕಾಡುಗೊಳ್ಳ ದಾಖಲೆ ಬಂದಿದೆ ಸರ್ಕಾರದಲ್ಲಿ. ಹಾಗಾಗಿ ನಾವು ಈ ಕಾಡುಗೊಳ್ಳ ಸರ್ಟಿಫಿಕೇಟ್ ಬೇಕು ಅಂತ ನಮ್ಮ ಸಮಾಜದ ಎಲ್ಲ ಮುಖಂಡ ಮಹನೀಯರುಗಳು ಇವತ್ತು ನೀವು ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಮುಖಂಡರುಗಳೇ. ಇವತ್ತು ಇದೊಂದು ಬಹಳ ಒಳ್ಳೆಯ ದಿವಸ, ಸರಿಯಾದಂಥ ಒಂದು ತೀರ್ಮಾನ ನಿರ್ಣಯವನ್ನು ನಾವು ತಗೊಳ್ಳಲೇಬೇಕಾಗ್ತದೆ. ಇದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಅವರಿಗೆ ಮಾರಣ್ಣ ಅವರು ಮತ್ತು ಈ ಶಿರಾ ತಾಲೂಕಿನ ನಮ್ಮ ಯಾದವ ಮುಖಂಡರು, ನಮ್ಮ ಮುರುಳಿ ಯಾದವ್ ಅವರು, ವೀರಣ್ಣನವರು, ಇವತ್ತು ಇದನ್ನ ಒಂದು ಒಳ್ಳೆ ಕಾರ್ಯಕ್ರಮ ನೀವೆಲ್ಲ ಇವತ್ತು ವ್ಯವಸ್ಥೆ ಮಾಡಿದ್ದೀರಾ, ಬಹಳ ಸಂತೋಷ. ಇದು ಇವತ್ತು ಆಕಸ್ಮಿಕನೋ ಅಥವಾ ಉದ್ದೇಶನೋ ಗೊತ್ತಿಲ್ಲ, ಎರಡು ಸಭೆಗಳು ನಡೀತಾ ಇದ್ದಾವೆ. ಇವತ್ತು ಬೆಂಗಳೂರಿನಲ್ಲಿ ಒಂದು ನಡೀತಾ ಇದೆ, ಇಲ್ಲಿಯೂ ಒಂದು ನಡೀತಾ ಇದೆ. ಈ ಸಭೆ ಇವತ್ತು ನಮ್ಮ ದೊಡ್ಡಮಲ್ಲಯ್ಯನವರು ಪ್ರಾಸ್ತಾವಿಕ ನುಡಿಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಈ ಕಾಡುಗೊಲ್ಲರ ಸಂಘವನ್ನು ಹುಟ್ಟಾಕಿದ್ದು ಸುಮಾರು 2005 ಇಸ್ವಿ. ಅವತ್ತು ಕೇವಲ 5 ಜನ. ಇವತ್ತು ನಮ್ಮ ಹಿರಿಯರಾದಂಥ ನಾಗಪ್ಪನವರು, ಡಾಕ್ಟರ್ ಕಾಟಪ್ಪನವರು, ದೊಡ್ಡಮಲ್ಲಯ್ಯನವರು, ನಾನು ಮತ್ತು ಶ್ರೀನಿವಾಸ್, ಸಿದ್ದೇಶ್ ಯಾದವರು, ಆಮೇಲೆ ಇನ್ನೂ ಕೆಲವರು ಅವತ್ತು ಸೇರಿ ಮಾಡಿದಂಥ ಸಂದರ್ಭದಲ್ಲಿ ನನಗಾದ್ರೂ ಒಂದಷ್ಟು ಏನೇ ಹಾಕಿ ಕಾಡ್ಕೊಂಡ್ರದು, ಈ ಸಂಘ ಹುಟ್ಟೆ ಹಾಕಿದ್ರು, ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಅವ್ರು ನಾವು ಭಾಗವಹಿಸಿದ್ರು ಕೂಡ ಆ ಭಾವನೆ ಬಂತು. ಅದಾದ ನಂತರ ಅದರ ಒಂದು ಔಚಿತ್ಯ, ಅದರ ಉದ್ದೇಶ, ಅದರ ಒಂದು ಒಳ್ಳೆಯ ಉದ್ದೇಶ ಏನು ಅಂತ ಅಲ್ಲಿಂದ ಬೆಳೀತಾ ಬೆಳೀತಾ ಬಂತು. ಇವತ್ತು ಕಾಡು ಬಂದರ ಒಂದು ಸಂಘ ಹುಟ್ಟಿ ಅದು ಬೆಳೀತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಕಾಡು ಬಂದರ ಭವಿಷ್ಯವನ್ನ ಮುಂದೆ ಬೆಳೆಸ್ಲಿಕ್ಕೆ ಅದೊಂದು ಸಂಘ ಅವತ್ತು ಹುಟ್ಟಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಈ ಒಂದು ಸಂಘ ಇವತ್ತು ಇವತ್ತು ಪ್ರಾರಂಭ ಆಗಿದೆ ಅಂದ್ರೆ ಬೆಳೀತಾ ಇದೆ, ಶಿರಾದಲ್ಲಿದೆ. ಪ್ರಮುಖವಾಗಿ ಕಾಡುಗೊಂಡ್ರದ್ದು ಚಿತ್ರದುರ್ಗ ಮತ್ತು ಶಿರಾ ಇವೆರಡು ಜಿಲ್ಲೆಯಲ್ಲೇ ಸಾಕಷ್ಟು ನಮ್ಮ ಕಾಡುಗೊಂಡಿರ್ತಕ್ಕಂಥದ್ದು ಬಹುಶಃ ಅದು ರಾಜಕೀಯಕ್ಕೆ ಆಮೇಲೆ ಬರ್ತೀವಿ. ಇವತ್ತು ಈ ಒಂದು ಸಂಘ ಹುಟ್ಟಿರ್ತಕ್ಕಂಥದ್ದು ಈಗಾಗಲೇ ಹೇಳಿದ್ರು ನಮಗೆ ಇರ್ತಕ್ಕಂಥದ್ದು ಮೂರು ಕಟ್ಟೆ ಮನೆಗಳು, ರಾಮನಹಳ್ಳಿ, ಬೇವನಹಳ್ಳಿ, ಕರಿಬೇವನಹಳ್ಳಿ ಮತ್ತೆ ತಾಳ್ಮಟ್ಟಿ. ಈ ಮೂರು ನಮ್ಮ ಮೂಲ ಕಟ್ಟೆ ಮನೆಗಳು. ಅದನ್ನ ಹಿರಿಯರು ಹೇಳ್ತಾರೆ, ಒಂದು ಕಟ್ಟೆ ಮನೆಯಿಂದ ಇನ್ನೊಂದು ಕಟ್ಟೆ ಮನೆಗೆ ಅಳತೆ ಮಾಡಿದ್ರೆ ಅವತ್ತು ಬರೀ ಹಗ್ಗ ಇಟ್ಕೊಂಡು ಅಳತೆ ಮಾಡಿರ್ತಕ್ಕಂಥದ್ದು ಅದು ಅಷ್ಟೇ ಕರಾರುವಕ್ಕಾಗಿ ಒಂದು ಇಂಚು ಕೂಡ ವ್ಯತ್ಯಾಸ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಯಾರು ಮಾಡಿದರೆ ಹಿರಿಯರು ಅಂತಕ್ಕಂಥದ್ದು. ಇವತ್ತು ನಾನು ಒಂದು ಬಹಳ ಸಂತೋಷದಿಂದ ನಿಮಗೆ ಹೇಳ್ತೀನಿ, ಬಹುಶಃ ಯಾರು ತಪ್ಪು ತಿಳ್ಕೊಬೇಡ, ನೀವೆಲ್ಲ ನೆಂಟು ಅಣ್ಣಿದ್ರ ಕಂದೇ ನೋಡಿದ್ರೆ ಎಷ್ಟು ಜನ ಬಂದಿದ್ರು ಕೈ ಎತ್ತು. ನಮ್ದು ಕಟ್ಟೆ ಮನೆ ರಾಮನಹಳ್ಳಿ ಕಟ್ಟೆ ಮನೆ. ಇವತ್ತು ಆ ಕಟ್ಟೆ ಮನೆ ನಾವೇನೋ ತಿಳ್ಕೊಂಡಿದ್ವಿ ಅದೆಲ್ಲಿದೆಯೋ ಕಟ್ಟೆ ಮನೆ ಕೇಳ್ತಿದ್ವಿ, ರಾಮನಹಳ್ಳಿ ಕಟ್ಟೆ ಮನೆ, ತಾಳುವಟ್ಟಿ ಕಟ್ಟೆ ಮನೆ, ಅಲ್ಲಿ ನಮ್ಮ ಮಾಲಿಂದ ಬಂದರೆ ನಮ್ಮ ತಾಳುವಟ್ಟಿ ಕಟ್ಟೆ ಮನೆ ಅಂತ, ಮತ್ತೆ ಬೇರೆನಹಳ್ಳಿ ಕಟ್ಟೆ ಮನೆ, ಐ ಮೀನ್ ಕರಿಯೋದಿ ಕಟ್ಟೆ ಮನೆ. ಈ ಮೂರು ಕಟ್ಟೆ ಮನೆಗಳು ಇವತ್ತು ಈಗ ಕರಿಯೋದಿ ಕಟ್ಟೆ ಮನೆ ಅಸ್ತಿತ್ವವಾಗಿದೆ, ಅಲ್ಲಿ ಅದೊಂದು ವ್ಯವಸ್ಥಿತವಾಗಿದೆ.
ತಾಳ್ಬಿಟ್ಟಿದ್ದು ಇದೆ. ಆದ್ರೆ ನಮ್ಮ ರಾಮನಹಳ್ಳಿ ಕಟ್ಟೆ ಮನೆ ಅದು ಅಸ್ತಿತ್ವನೇ ಇರಲಿಲ್ಲ. ನಾವು ಎಲ್ಲಿದೆ ಏನು ಅಂತ ಹೇಳಿ ನನಗೆ ಯಾರೋ ಹೇಳಿದ್ರು, ಇಲ್ಲ ಇಲ್ಲೇ ಇದೆ ನಮ್ಮ ಚಿತ್ರದುರ್ಗ ಪಕ್ಕದಲ್ಲಿ ಒಂದೊಂದು ಕಟ್ಟೆ ನಮ್ಮ ರಾಮನಹಳ್ಳಿ ಕಟ್ಟೆ ಮನೆ, ಅದನ್ನ ಏನಾದ್ರು ಮಾಡಿ ಒಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕು. ಅರೆ ದೇವ್ರೆ ನಾವು ಎಲ್ಲೋ ಇದೆ ಅನ್ಕೊಂಡಿದ್ವಿ ನಾವು. ಆಮೇಲೆ ಹೋಗಿ ನೋಡಿದ್ವಿ ಅಲ್ಲಿ ಆ ರಾಮನಹಳ್ಳಿ ಕಟ್ಟೆ ಮನೆ 4 ಎಕರೆ ಪ್ರದೇಶ ಇದೆ. ಅಲ್ಲಿ ಎಲ್ಲ ಬಳ್ಳಾರಿ ಜಾಲಿ ಬೆಳೆದ್ಬಿಟ್ಟು ನಾವು ಹೋದ್ರೆ ಅಲ್ಲಿ ಹೋಗೋಕ್ಕೂ ಆಗ್ತಿರಲಿಲ್ಲ. ಅವತ್ತೇ ನಾನೇ ಅದನ್ನೆಲ್ಲ ತರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ ಅದನ್ನು ಮಾಡಿದ್ವಿ. ಪ್ರಾರಂಭ ಮಾಡೋದಕ್ಕೆ ನಾವು ಮಾಡಿ ಮೊನ್ನೆ ರಾಜೋಗ ಇದೆ ಅಂತೇಳಿ ಆ ಕಟ್ಟೆ ಬಂದು ಬುನಾದಿ ತೆಗೆದು ಇವತ್ತು ಅದಕ್ಕೊಂದು ಅಸ್ತಿತ್ವ ಮಾಡಿದ್ವಿ. ಇವತ್ತು ನಮ್ಮ ಆ ಮನೆಗೆ ನಮ್ಮ ಚೌಡರೆಡ್ಡಿಯವರು 5 ಲಕ್ಷಕ್ಕೆ ಹಾಕೊಂಡಿದ್ವಿ, 3 ಲಕ್ಷ ನಮಗೆ ಕೊಟ್ಟಿದ್ದಾರೆ ಆ ಕಟ್ಟೆ ಮನೆಗೆ. ಮತ್ತು ಇವತ್ತು ಅದಕ್ಕೆ ಎಲ್ಲರೂ ಬಹಳಷ್ಟು ಉತ್ಸುಕರಾಗಿದ್ದಾರೆ. ನಾನು ನಮ್ಮ ಕಟ್ಟೆ ಮನೆ ಕಟ್ಟಲೇಬೇಕು, ಅಲ್ಲಿ ರಾಮನ ದೇವಸ್ಥಾನ ಕಟ್ಟಬೇಕು ಅಂತೇಳಿ ನಾವು ಮೊನ್ನೆ ಪೂಜೆ ಮಾಡಿದ್ವಿ. ನಮ್ಮ ಸಮಾಜದ ಹಿರಿಯರು ಇವೆಲ್ಲ ಹೇಳಿದಂಗೆ ಪ್ರಪ್ರಥಮವಾಗಿ ಕಾಡುಗೊಲ್ಲರ ಸಮಾಜದಿಂದ ಎರಡನೆಯವಾಗಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸದಸ್ಯರಾದಂಥ ನಮ್ಮ ಬಂಧುಗಳಾದಂಥ ಉಮಾಪತಿಯವರೇ, ಅದೇ ರೀತಿ ನಮ್ಮ ಸಮಾಜಕ್ಕಾಗಿ ದುಡಿದಂಥ ಅಧಿಕಾರಿಗಳಾಗಿ ಕೆಲಸ ಮಾಡಿದಂಥ ದೊಡ್ಡಮಲ್ಲಯ್ಯನವರೇ, ನಮ್ಮ ಸಂಘದ ಹಾಲಿ ಅಧ್ಯಕ್ಷರಾದಂಥ ಮೀಸಿನ್ ಮಾಲಿಂಗಪ್ಪನವರೇ, ನಮ್ಮ ಈಗಾಗಲೇ ಭಾಷಣ ಮಾಡಿದಂಥ ಜಯರಾಮ ಅವರೇ, ನಮ್ಮ ಸಂಬಂಧಿಗಾದಂಥ ಷಣ್ಮುಖ ಅವರೇ, ಗೋಪಿ ಯಾದವ್ ಅವರೇ, ಸಿದ್ದೇಶ್ ಯಾದವ್ ಅವರೇ, ಎಲ್ಲ ಮತ್ತು ನನ್ನ ಬಂಧುಗಳೇ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಆದರೆ ನಮ್ಮ ಸಣ್ಣೂರು ಶ್ರೀಮತಿ ಲಕ್ಷ್ಮೀದೇವಿಯವರ ಹೆಸರು ಹೇಳಬೇಕು, ಸುನಂದ ಅಂತ ಇಬ್ಬರೇ ಮಹಿಳೆಯರು ಬಂದ್ರಿಂದ ಅವರ ಹೆಸರು ಹೇಳಿದ್ರೆ ಅದಕ್ಕೆ ಶೋಭೆ. ಆದ್ರೆ ನಾನು ಹೇಳಬೇಕಂತ ಹೇಳಿ, ನನ್ನ ಹೆಸರು ಅಜ್ಜಪ್ಪ ಅಂತ. ನಾನು ಪೊಲೀಸ್ ಅಧಿಕಾರಿಯಾಗಿ ಸಬ್ಇನ್ಸ್ಪೆಕ್ಟರ್ನಾಗಿ ನನ್ನ ಜೀವನ ಪ್ರಾರಂಭ ಮಾಡಿದೆ. ಪ್ರಪ್ರಥಮವಾಗಿ ಶಿರಾ ನಗರದಲ್ಲಿ ನಾನು ಟ್ರೈನಿಂಗ್ ಬಂದೆ. ನನ್ನ ಜೀವನದಲ್ಲಿ ಮೊದಲನೇ ಡ್ಯೂಟಿ ಮಾಡಿದೆ ಜುಂಜಪ್ಪನ ಗುಡ್ಡೆ ದೇವಸ್ಥಾನ ಪೂಜೆ, ಅದು ಕಳ್ಳರಳ್ಳಿ. ಕಾರಣ ಇಷ್ಟೇ, ಅಲ್ಲಿ ನಮ್ಮ ನಮ್ಮಲ್ಲೇ ವ್ಯಾಜ್ಯ ಆಗಿ ಅಲ್ಲಿ 144 ಜಾರಿ ಇತ್ತು ಅವಾಗ, ನಿಷೇಧ ಆಗಿ ಯಾರೂ ಸಹ ಅಲ್ಲಿ ಹೋಗಿ ಪೂಜೆ ಮಾಡೋಕ್ಕಿರಲಿಲ್ಲ, ಅವರವರೇ ಮಾಡ್ಕೊಂಡು ಹೋಗ್ಬೇಕು. ಅವತ್ತಿಂದು ನನ್ನ ಜೀವನದಲ್ಲಿ ಮೊದಲನೇ ಯೂನಿಫಾರ್ಮ್ ಆಗಿ ಡ್ಯೂಟಿ ಮಾಡಿದ್ದು ಒಂದು ಉದ್ಯೋಗದಲ್ಲಿ ಅಲ್ಲೇ ಇದೇ ಇದೇ ಊರಲ್ಲಿ ಅದೇ ಜಾಗದಲ್ಲಿ ತಾವರಕ್ಕೇನೆ ಆಮೇಲೆ ಬಂದೆ. ಆದರೆ ಈಗ ನಾನು ವಸ್ತುಗ ತಾಲೂಕಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ ಹಾಲಿ ಈಗ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿದ್ದೀನಿ. ಕಾಡುಗೊಲ್ಲರ ಒಂದು ಉಗಮದ ಬಗ್ಗೆ ಎಲ್ಲ ನಮ್ಮ ದೊಡ್ಡಮಲ್ಲಯ್ಯನವರು ಸಂಕ್ಷಿಪ್ತವಾಗಿ ಹೇಳಿದರೆ ಈಗ ಅದು ಅಷ್ಟು ಭಾಳ ಅವಶ್ಯಕತೆನೂ ಇಲ್ಲ. ಆದರೆ ಒಂದಂತೂ ತಿಳ್ಕೊಳ್ಳಿ, ನಮ್ಮ ಅಸ್ತಿತ್ವಕ್ಕೆ ನಾವು ಹೋರಾಟ ಮಾಡಲೇಬೇಕು. ಮಾರ್ಗ ಇದ್ದರೆ ಅದು ಎಂದೂ ನಮಗೆ ಜಯ ಸಿಗಲಿಲ್ಲ, ಯಾರು ಹೆದರಿಕೆಬಾರದು. ಅದರಿಂದ ನನಗೆ ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಬೇರೆ ವಿಷಯ, ಆದರೆ ಹೋರಾಟ ಅಂತೂ ಇರಬೇಕು. ಖಂಡಿತ ಅದು ಸಕ್ಸಸ್ ಇದ್ದೇ ಇರುತ್ತೆ, ಅದಕ್ಕೊಂದು ಜಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿದ್ರೆ. ಇವತ್ತು ಉದಾಹರಣೆಗೆ ಭಾರತ ದೇಶದಲ್ಲಿ ಮುಸ್ಲಿಮ್ಸ್ನ 1824 ಇಸ್ವಿಯಲ್ಲಿ ಸರ್ ಸೈಯದ್ ಅಹಮದ್ ಅಂತ ಒಬ್ಬ ಗುಮಸ್ತ ಕಂಪನಿ ಸರ್ಕಾರದಲ್ಲಿದ್ದಂಥವನು ಏನಂತಾನೆ, ಈ ಭಾರತ ದೇಶದಲ್ಲಿ ಮುಸ್ಲಿಮ್ಸನ್ನ 2ನೇ ದರ್ಜೆಯ ಜನಗಳಾಗಿ ನೋಡ್ತಾ ಇದ್ದಾರೆ, ಪ್ರಜೆಗಳಾಗಿ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ, ಹಿಂದೂಗಳಿಗೆ ಅತಿ ಹೆಚ್ಚು ಅನುಕೂಲ ಸಿಕ್ಕಿದೆ ಅಂತ ಹೋರಾಟ ಮಾಡ್ತಾರೆ. ಆ ಒಂದು ಅವನು ಮಾತಾಡಿದ್ದು 1824 ರಿಂದ 1905 ಮುಸ್ಲಿಂ ಲೀಗ್ ಅಂತ ಒಂದು ಸಂಘಟನೆ ಆಗುತ್ತೆ. 1905 ಮುಸ್ಲಿಂ ಲೀಗ್ ಅಂತ ಆಗಿದ್ದು 1947 ಸ್ವತಂತ್ರ ಒಂದು ರಾಷ್ಟ್ರ ಸಿಗುತ್ತೆ ಮುಸ್ಲಿಮ್ಸ್ಗೆ, ಭಾರತ ದೇಶ ಭಾಗ ಆಗಿ ರಾಷ್ಟ್ರ. ಅದೇ ರೀತಿ ಇವತ್ತು ನಾವೇನು ಕಾಡುಬಲ್ಲರು, ಇವ್ರೇನು ಮಾಡಬಲ್ಲರು ಅಂತ ಅವ್ರಿಗೆ ಬೇಕಾದ್ರೆ ಬೇಕಾದ್ರೆ ಮಾತಾಡಿ. ನಾವು ಇವತ್ತು 10 ಜನದಿಂದ ಸ್ಟಾರ್ಟ್ ಆಗಿದ್ವಿ, 2005 10 ಜನದಿಂದ ಸ್ಟಾರ್ಟ್ ಆಗಿತ್ತು, ಇವತ್ತು 2020 1000 ಜನಕ್ಕೆ ಬಂದಿದೆ. ಅದೇ ರೀತಿ 1984 ನಾನು ಇಲ್ಲಿಗೆ ಬಂದಾಗ ಪಿ ಎಲ್ ಗೌಡರು ಮತ್ತು ನಮ್ಮ ಸಿದ್ದಪ್ಪ ನಿಂತಿದ್ರು, ಕೆ ಎಸ್ ರಂಗನಾಥ MP ನಿಂತಿದ್ರು ಇಂದಿರಾ ಗಾಂಧಿ ಮಲಿಯಾದಾಗ. ಆವತ್ತು ನಾನು ನೋಡಿದೆ ಈ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಭಾಳ ಇದೆಯಲ್ಲ, ನಮ್ಮಲ್ಲಿ ಯಾಕೆ ಇಲ್ಲ ಆಗಿಲ್ಲ, ಇದು ಯಾರಿಗೆ ಗೊತ್ತಿಲ್ಲ, ಎಷ್ಟು ಬುದ್ಧಿವಂತಿಕೆಯಲ್ಲಿ ಮಾಡಿಸಿದ್ರೆ ನಾವು ಮುಂದುವರೆದವ್ರು ಅಂತೇಳಿ ನಮ್ಮ ಬೀಗರಾದಂಥ ಉಮಾಪತಿಯವರಿಗೂ ನಾನು ಸಂಬಂಧದಿಂದ ಎಲ್ಲ ಹೇಳಿದ್ದೀನಿ. ನಾನು ಮಾತ್ರ 1984 ರಿಂದ 1994 ಕೋದಂಡರಾಮ ಇದ್ರೆ ಇರಲಿ, ಅದೆಲ್ಲ ಇರೋದು. ಕೋದಂಡರಾಮ 1994 ಅವ್ರ ಆಫೀಸ್ಗೆ ಹೋಗಿ ಹೇಳಿ ಬಂದಿದ್ದೀನಿ,
टिकेट तक बनी निम्न गेल्ती तुम्हारे तोबारे आम उल उल्ड अद विषय होराटे यू बेले ना नमेंगे जय सिके जिले वे ना हिरोद्र मे ना मालिकपर कुटे नम सेशन नमेल संपर्क इू प्रथम सभे इंद सभे नड़ी इनको रूपरेश ना बृहत् हिरीूर अथवा हिरीूर ना बृहत् का समावेशन हिरीूर ना हिरीूर नम समाज अति हेच्चु मिनिमम 10,000 जन सेस लक्ष सेस आमेल लक्ष ना सह सम्मेलन लक्ष सेस ना चंद्र सर्कल लक्ष सेरत यह शिरा तालूक के लास्ट मोर इलेक्शन टिकेट मतलब तमेल वेदिक वेदिक मेले आसन गणले मूल बंद बंधु माध्यम मीतर अक्टर सभे सभे ना टिकेट कमेट नंग तमन टिकेट कल्वर कार्बंदर अंत आर एस एस पट्टी गोल के टिकेट को गोल ऐसा नानू नम शमुखर चिपेस्वी नवे आस्पिटल होगी टिकेट नम जनांगदूर नान कर्क जनांग सभे टिकेट कमी और बलवंत बंदे नावे टिकेट बंद ना कैंडिडेट हाँ ना बलवंतर निे बंदी नावे टिकेट पर्व बंद अदे नम जी एन मेयर कभे अंत ना एम एल आगे आगो सुंदे ना सभी मोती कारण टिकेट को नानी एणे बारियर कानून मागे जेटी 100 ओट सोते आव कांग्रेस मागी तालूकली 8,000 ओट आड़ ना जेपी निंतु 11,000 तक आवु जे डी एस सरकार इतना जे डी एस एम एल एगरेस नानक हिरीर आयुक्त एर बारी टिकेट ट्रई मे मूल बारी नोड़ भगवंत नम कार्बंद याकप अंजप नाड़ी ना या सभे हमक्रे मान्य मंत्री कार्बंद अभिवृद्धि निगम के अध्यक्ष इनवर्गू बी के मंजुनाथ इन राजेश एस आगे चेरमेन इन कुंट हेकू नम नम इष्ट कार नम नम दौर वो सवि हत सवि वो कॉटी ऐसी जाति निगम अध्यक्ष यूम कार बंदे कुंत निम्ती अंत इलूर मातर ऐन गल ना अद्व होराटर अंदी सभेन नेक्स्ट एस टोस्कर सभे अंदी एस टी होराट समिति अदर खर्चा सभे याकी नम जी एम गए इन 100 सभे कार्बंदे सभी वे वे कार्बंदू महासभे ऐन कड़ी यार वे अध्यक्ष अच्छे एस्टे खर्च ऐन नाने को इन नेक्स्ट सर ना इनकी याके जातिया कल्स इलू नम सदेश
ಉಪಾಧ್ಯಕ್ಷ ಕರ್ನಾಟಕ ಸ್ಟೇಟ್ ಉಪಾಧ್ಯಕ್ಷರಾಗವ್ರೆ ಯಾವುದೂ ಇನ್ನ ಹೆಸರು ಬಂದಿಲ್ಲ ಎಲ್ಲ ಎಲ್ಲ ವರ್ಗದ ಜಾತಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಅಂತ ಹೆಚ್ಚೇ ಮೇಲೆ ಮಾಡೋರು ಇದೊಂದು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಅಜ್ಜಪ್ಪರು ಇದ್ದಾರೆ ಅವರು ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ದೊಡ್ಡಮ್ಮರು ಇದ್ದಾರೆ ಮಾತಾಡ್ತಾರೆ ನನ್ನ ವಂದನೆಗಳನ್ನು ತಿಳಿಸಿ ನೆಕ್ಸ್ಟ್ ಆಮೇಲೆ ಇದಕ್ಕೆ NH4 ಈ ಕಾರ್ಬೋಲ್ ಸಂಘಕ್ಕೆ NH4 ಗೆ ಒಂದು ಏಕರೆ ಜಮೀನು ಕೊಡ್ತೀನಿ ಕಟ್ಟಡ ಕಟ್ಟಿದ್ದೆ ಆ ಕಟ್ಟಡವನ್ನು ಸಹ ನಾನೇ ಕಟ್ಟಿಕೊಡ್ತೀನಿ ಅಂದ್ರೆ ಮೂಲ ಮೂಲೆಯಿಂದ ಬಂದಿದ್ರ ಕರ್ನಾಟಕ ಸ್ಟೇಟ್ ಇಂದ ಬಂದಿದ್ರ ನೀವು ಹೋಗ್ಬೇಡಿ ನೀವು ಹೋಗ್ಬೇಡಿ ನೀವು ಹೋಗ್ಬೇಡಿ ಅಂತ ಇಲ್ಲಿವರೆಗೂ ಮಂಟಿಸಿರೋ ನಾನು ನೋಡಿದ್ದೀನಿ ಎಲ್ಲರಿಗೆ ಅದಕ್ಕೆ ದಯವಿಟ್ಟು ನಮ್ಮ ಅಜ್ಜಪ್ಪ ನನಗೆ ಬಲ ಕೊಡ್ತಾರೆ ನಾನು ಹಿರಿಯ ತಾಲೂಕು ಜನ ನಮಗೆ ನಮ್ಗೆ ಚೆನ್ನಾಗಿದೆ ನಾವು ಯಾವ್ದೇನು ಕೇಳಂಗಿಲ್ಲ ಬಗ್ಗಂಗಿಲ್ಲ ನಾವು ಮಾಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ಈ ಸಭೆ ಉದ್ದೇಶ ಇದೊಂದೇ ಎಲ್ಲರೂ ನಿಮ್ಸ್ಕೊಳ್ಳಿ ನ್ಯಾಯಬೆಲೆ ಅಂಗಡಿ ಮಾಗೋಡು ಹಾಗೂ ದೊಡ್ಡನಹಳ್ಳಿಯಲ್ಲಿ ವಿತರಿಸಿದ ಪಡಿತರ ಪದಾರ್ಥಗಳು ಉತ್ಕೃಷ್ಟ ಗುಣಮಟ್ಟವಿಲ್ಲ ಶಿರಾ ತಾಲೂಕು ಮಾಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡನಹಳ್ಳಿ ಗ್ರಾಮದ ಸುಮಾರು 38 ವರ್ಷದ ಕುಮಾರ್ ಕೊಮ್ಲೆ ನಿಂಕಣ್ಣ ಎಂಬ ರೈತರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ತುಮಕೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ 2 ವರ್ಷಗಳ ಹಿಂದೆ ಕೃಷಿಗಾಗಿ ಸುಮಾರು 8 ಲಕ್ಷ ರೂಪಾಯಿಗಳನ್ನು ಹಾಗೂ ಸ್ಥಳೀಯರಿಂದ ಸಾಲ ಪಡೆದಿದ್ದರು ಎನ್ನಲಾಗಿದೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪರ ಧ್ವನಿ